ಬಿಳಿ ಸೀರೆ, ದುಃಖ, ಕಂಬನಿ ತುಂಬಿದ ಮುಖ, ಭಾರವಾದ ಹೆಜ್ಜೆಗಳೊಂದಿಗೆ ಅತ್ತೆ ಮಂಜು ಸಿಂಗ್ ಅವರ ಜೊತೆ ಸ್ಮೃತಿ ಸಿಂಗ್ ನಡೆದು ಬರ್ತಾ ಇದ್ದಾಗ ಎಂಥವರಿಗೂ ಕಣ್ಣಾಲಿಗಳಲ್ಲಿ ನೀರು ತುಂಬುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಂಥ ನೋವು! 8 ವರ್ಷದ ಪ್ರೀತಿ, 2 ತಿಂಗಳ ವೈವಾಹಿಕ ಜೀವನಕ್ಕೆ ದೇವರು ಇಷ್ಟು ಬೇಗ ಫುಲ್ ಸ್ಟಾಪ್ ಇಡಬಾರ್ದಾಗಿತ್ತು. ಅದು ಬರೋಬ್ಬರಿ 8 ವರ್ಷದ ಪ್ರೀತಿ, ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಕಾಲೇಜು ದಿನಗಳಲ್ಲೇ ಹೃದಯದ ಆಳದಲ್ಲಿ ಮೂಡಿದ ಪ್ರೀತಿ ದೂರ ದೂರ ಇದ್ದಾಗ್ಲೂ ಹೆಚ್ಚಾಗ್ತಾನೇ ಇತ್ತು. ಮದುವೆಯ ಬಗ್ಗೆ 1000 ಕನಸು, ಕನಸು ನನಸಾಗಿ ಇನ್ನೇನು ಎಲ್ಲವೂ ಸಂಭ್ರಮವೇ ಅಂದುಕೊಳ್ಳುವಾಗಲೇ ದೂರದ ಸಿಯಾಚಿನ್ ಬೆಂಕಿ ದುರಂತದಲ್ಲಿ ಯೋಧ ಅಂಶುಮಾನ್ ಸಿಂಗ್ ವೀರ ಮರಣವನ್ನು ಹೊಂತಾರೆ. ನನ್ನ ಸಾವು ಸಾಮಾನ್ಯ ಸಾವಾಗಿರೋದಿಲ್ಲ, ಅದು ವೀರ ಮರಣವಾಗಿರುತ್ತೆ ಅಂತ ಹೆಂಡತಿಗೆ ಈ ಹಿಂದೆ ಹೇಳಿದ್ದ ಅಂಶುಮಾನ್ ಸಿಂಗ್ ಕಳೆದ ವರ್ಷ ಜುಲೈನಲ್ಲಿ ಘಟಿಸಿದ ಬೆಂಕಿ ದುರಂತದಲ್ಲಿ 3 ಕುಟುಂಬಗಳನ್ನು ಉಳಿಸಿ ತಾವು ಪ್ರಾಣತ್ಯಾಗ ಮಾಡಿದ್ರು. ಜುಲೈ 18ರಂದು ಪತ್ನಿ ಜೊತೆ ತಮ್ಮ ವೈವಾಹಿಕ ಜೀವನದ ಮುಂದಿನ 50 ವರ್ಷ ಹೇಗೆಲ್ಲ ಇರಬಹುದು ಅಂತ ಮಾತಾಡಿದ್ದ ಅಂಶುಮಾನ್ ಜುಲೈ 19ರಂದು ವೀರ ಮರಣವನ್ನಪ್ತಾರೆ. ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ದೊರಕಿದ ದೇಶದ 2ನೇ ಅತಿದೊಡ್ಡ ಗ್ಯಾಲಂಟ್ರಿ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನ ಅವರ ಪತ್ನಿ ಸ್ಮೃತಿ ಸಿಂಗ್ ಮತ್ತು ತಾಯಿ ಮಂಜು ಸಿಂಗ್ ಸ್ವೀಕರಿಸಿದ್ರು. ಮಸ್ತ್ ಮಜಾ ಮಾಡಿ.